ಅಲ್ಲಾನು ಎಲ್ಲ ಕೊಟ್ಟಿದ್ದಾನೆ. ಈಗಲೂ ರಾಜಕೀಯ ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಬಾಗಿಲು ತೆರೆದಿದೆ ಅಧಿಕಾರಕ್ಕಾಗಿ. ನಾನು ಇಷ್ಟ ತನಕ ಹೋಗಿಲ್ಲ, ಹೋಗುದು ಇಲ್ಲ, ನನಗೆ ಅಧಿಕಾರ ಮುಖ್ಯನೇ ಅಲ್ಲ. ಒಬ್ಬೊಡಿಗೆ ಬಂದಿರುವುದು ನಮ್ಮ ಕಮ್ಯುನಿಟಿಯನ್ನು ಶೈಕ್ಷಣಿಕವಾಗಿ ಮೇಲಕ್ಕೆತ್ತೋಕೆ. ಆದ್ರಿಂದ ಅದು ಇಸ್ಲಾಂ ನನಗೆ ಕಲಿಸಿಕೊಟ್ಟಂತ ಪಾಠ, ಶರೀಯತ್ ನನಗೆ ಕಲಿಸಿಕೊಟ್ಟಂತ ಪಾಠ. ಈಗ ಈಗ ಪ್ರಾಬ್ಲಮ್ ಇರೋದು ನಿಮ್ಗೆ ಏನಂದ್ರೆ, ಶರೀಯತ್ ಮತ್ತು ಶಿಕ್ಷಣ ಒಂದು ಕಡೆ ಎರಡು ಮಗ್ಗುಳಾಗಿ ಬಂದ್ರೆ ಏನ್ ಮಾಡಬೇಕು ಅಂತ ಹೇಳಿ ಆ ಕ್ವಶನ್ ಅವರು ಕೇಳಿದ್ರು ನನಗೆ. ನಾನು ಆವತ್ತು ಸ್ಪಷ್ಟವಾಗಿ ಹೇಳಿದ್ದ ಅದೇ, ಶರೀಯತ್ತು ಅನುಸೃತವಾಗಿ ಹಿಜಾಬು ಎಂಬುದು ನಮ್ಮ ಹೆಣ್ಮಕ್ಕಳಿಗೆ ಶರೀಯತ್ತು ಕೊಟ್ಟಿರುವ ಕಟ್ಟಳೆ. ಅದು ಏನಂತ ಹೇಳಿದ್ರೆ ಆಪ್ಷನ್ ಅಲ್ಲ ಅದು. ನಿಮ್ಗೀಗ ನಾನು ನನಗೆ ಇದು ಆಪ್ಷನ್ ಇದು, ಯಾಕೆಂದ್ರೆ ಇದು ಮುಂಡಾಸ್ ಕಟ್ಟಬಹುದು, ತೊಪ್ಪಿ ಹಾಕಬಹುದು ಅಂತ ಆಪ್ಷನ್ ಆಗದಿದ್ರು ತೊಂದರೆ ಇಲ್ಲ. ಬಟ್ ಹೆಣ್ಮಕ್ಕಳಿಗೆ ಮಾಡ್ಲೇಬೇಕು ಅದು, ಕಡ್ಡಾಯ ಅದು. ಹಿಜಾಬ್ ಯಾರೊಬ್ಬ ಮುಸ್ಲಿಂ ನಾಯಕ ಹೇಳ್ತಾನೆ ಅದರಿಂದ ರೇಪ್ ಕಡಿಮೆ ಆಗುತ್ತೆ, ಇಂಥ ರೀಸನ್ ಗಳಿಗೋಸ್ಕರ ಹಿಜಾಬ್ ಇಲ್ಲ 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 ಅದು ಲೈಂಗಿಕ ದೃಷ್ಟಿಕೋನಕ್ಕೋಸ್ಕರ ಹಿಜಾಬ್ ನೋಡಿ, ಇಷ್ಟು ಮನುಷ್ಯನ ಕಾಮುಕ ನೋಟಕ್ಕೋಸ್ಕರನೇ ಬುರ್ಕಾ ಹಿಜಾಬ್ ನಿಕಾಬ ಇಲ್ಲ. ಅದು ಮಾತ್ರ ಅಲ್ಲ, ಈಗ ನೀವು ನೋಡಿ, ಒಂದು ಸ್ತ್ರೀಯರಿಗೆ ಇಸ್ಲಾಂ ಕೊಟ್ಟಂತಹ ಸ್ವಾತಂತ್ರ್ಯ, ಅವರಿಗೆ ಕೊಟ್ಟಿರುವಂತಹ ಹಕ್ಕು ಚಿಕ್ಕದೇನಲ್ಲ. ಆಲೋಚನೆ ಮಾಡಬೇಕು, ಮಾತಾಡುವವರು ಮಾತಾಡ್ತಾ ಇರ್ತಾರೆ ಅಷ್ಟೇ. ಇಸ್ಲಾಂ ಏನು ಕೊಟ್ಟಿದೆ ಅಂತ ಹೇಳಿದ್ರೆ, ಅವಳು ಮಗಳಾಗಿರುವಾಗ ತಂದೆ ಅವಳ ಸಂಪೂರ್ಣ ಎಲ್ಲ ಖರ್ಚು ವೆಚ್ಚಗಳು, ಅವಳು ಪತ್ನಿ ಆದರೆ ಸಂಪೂರ್ಣ ಖರ್ಚು ವೆಚ್ಚಗಳು ಗಂಡ ಕೊಡಬೇಕು, ಅವಳು ತಾಯಿ ಆದರೆ ಸಂಪೂರ್ಣವಾದಂತಹ ಖರ್ಚು ವೆಚ್ಚಗಳು ಅವಳಿಗೆ ಮಕ್ಕಳು ಕೊಡಬೇಕು, ಅವಳು ತಾಯಿ ತಾಯಿತನಕ್ಕೆ. ಸಹೋದರಿ ಆದರೆ ಸಹೋದರ ಕೊಡಬೇಕು. ಎಲ್ಲೂ ಒಂದು ರೂಪಾಯಿ ಖರ್ಚು ಮಾಡೋಕೆ ಹೆಣ್ಣಿಗೆ ಎಲ್ಲೂ ಒಂದು ಏನು ಕೊಟ್ಟಿಲ್ಲ, ಕಡ್ಡಾಯ ಮಾಡಿಲ್ಲ. ಇಂತ ನೀನ್ ಚೇರ್ ಖರ್ಚು ಮಾಡಿ ಇಲ್ಲ, ಎಲ್ಲ ಗಂಡನ ಮೇಲೆ ಅಧಿಕಾರ ಎಲ್ಲವೂ ಗಂಡನ ಮೇಲಿದೆ. ಹೆಣ್ಣಿಗೆ ಕೊಟ್ಟಿರೋದೇನಂತ ಹೇಳಿದ್ರೆ, ನೀನು ಒಳ್ಳೆ ಒಂದು ಹುಡುಗಿಯಾಗಿರ್ಬೇಕು, ನಿನಗೆಲ್ಲಾ ಸ್ವಾತಂತ್ರ್ಯನೂ ಇದೆ. ಆದ್ರೂ ಅದೆಲ್ಲ ನಂತರನೂ ನಿಮ್ಮ ತಂದೆ ಆಸ್ತಿಯಿಂದ ಅವಳಿಗೆ ಅರ್ಧ ಕೊಡ್ತೀವಿ ಫ್ರೀ. ಅಂದ್ರೆ ಎಲ್ಲ ಜವಾಬ್ದಾರಿ ಇರುವುದು ನಮ್ಗೆ, ಗಂಡಸರಿಗೆ. ಹೆಣ್ಮಗಳಿಗೆ ಯಾವ್ದು ಒಂದು ರೂಪಾಯಿಯ ಖರ್ಚು ಇಲ್ಲ. ರೋಗಿ ಆದ್ರೆ ವೈದ್ಯರಿಗೆ ಹತ್ರ ಹೋಗುದು, ಎಲ್ಲ ಖರ್ಚು ಗಂಡೆ ಮಾಡ್ಬೇಕು ಅಥವಾ ಯಾರು ಮಾಡ್ಬೇಕು, ಪುರುಷರು ಮಾಡ್ಬೇಕು, ಪುರುಷರು ಮಾಡ್ಬೇಕು. ಅವಳಿಗೆಲ್ಲ ಫ್ರೀ ಆಗಿ ಕೊಟ್ಟಿದೆ, ಅದರ ಮೇಲೂ ಆಸ್ತಿಯಲ್ಲಿ ಅರ್ಧ ಕೊಡ್ತೀವಿ ನಾವು. ಅಂದ್ರೆ ಅವಳ ಮೇಲಿರುವ ಪ್ರೀತಿ ಅದು. ಅದರೊಟ್ಟಿಗೆ ಇಸ್ಲಾಂ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಕಾಲ ಇತ್ತು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲ, ಹೆಣ್ಣು ಮಕ್ಕಳು ಹೆತ್ತರು ಅಂತ ಹೇಳಿದ್ರೆ ಅಲ್ಲಿಂದಲೇ ಏನು ಗರ್ಭಸ್ಥ ಶಿಶುವಿಗೆ ಕೊಲ್ಲುವಂತಹ ಒಂದು ಪರಿಸ್ಥಿತಿ ಇತ್ತು. ಅದೇ ರೀತಿಯಲ್ಲಿ ಅವರನ್ನು ಆಸ್ಪತ್ರೆಯಿಂದ ಮನೆಯಿಂದ ಮನೆಗೆ ತರಲ್ಲ, ಅಲ್ಲಿ ಪ್ರಸವ ಆಯ್ತು ಅಲ್ಲೇ ಸಜೀವದಾನ. ಅಲ್ಲ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲಘಟ್ಟದಲ್ಲಿ, ನಮ್ಮ ಪ್ರವಾದಿಗಳ ಕಾಲದಲ್ಲಿ ದಹನ ಸಜೀವ ದಾನ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಹುಜೂರ್ ಏನ್ ಹೇಳಿದ್ರು, ಒಂದು ಹೆಣ್ಣನ್ನು ನೀವು ಜೀವಂತ ಜೀವ ಕೊಟ್ರೆ, ಮೂರು ಹೆಣ್ಣಿಗೆ ನೀವು ಬಾಲು ಕೊಟ್ರೆ, ನಿನಗೆ ಸ್ವರ್ಗ ಕೊಡ್ತೀವಿ ಅಂತ ಹೇಳಿ. ಇಸ್ಲಾಂ ಸ್ತ್ರೀಯರಿಗೆ ದೊಡ್ಡದಾದಂತ ಗೌರವ ಕೊಟ್ಟಿದೆ. ಅದರೊಟ್ಟಿಗೆ ನೀವ್ ಹೇಳ್ತಾ ಇರುವಂತ ಪರ್ದ, ನೀವೇಳಿ ಈಗ ಮಲೆಬಾರ್ಗೆ ಅಲ್ಲ, ನೀವು ಮಲೆಬಾರ್ಗೆ ಹೋಗ್ತೀವಿ ಹೋಗ್ತೀರಾ, ಅಥವಾ ಡೈಮಂಡ್ ಅದೇ ರೀತಿಯಲ್ಲಿ ನೀವು ಯಾವುದು ಗೋಲ್ಡ್ ಎಲ್ಲ ತೆಗೆದು ಹೋಗ್ತೀರಾ, ಎಲ್ಲಾದ್ರೂ ಗೋಲ್ಡ್ ಎಲ್ಲಿ ಬೇಕಾಬಿಟ್ಟಿಯಾಗಿ ಇರ್ತಾರ ಅವರು. ಒಳ್ಳೆ ಶೋರೂಮ್ ಮಾಡಿ ಅದಕ್ಕೆ ಭದ್ರತೆಯನ್ನು ಕಲ್ಪಿಸಿ ಅವ್ರು ಮಾಡ್ತಾರೆ. ಯಾಕೆ, ಅದಕ್ಕೆ ತುಂಬಾ ಮೌಲ್ಯಯುತವಾದಂತಹ ಒಂದು ಸುತ್ತದು, ಗೋಲ್ಡ್ ಇರಲಿ ಅಂದ್ರೆ ಒಂದು ವಸ್ತು ಅಲ್ಲ, ಅದು ತುಂಬಾ ಗೌರವ ಮತ್ತು ಮೌಲ್ಯಯುತವಿದೆ ಅವಳ ಯಾವುದಕ್ಕೆ, ಅವಳ ಸಂಪೂರ್ಣವಾದಂತಹ ಏನು ಏನ್ ಹೇಳ್ತೀವಿ ಅದಕ್ಕೆ, ಅಮೂಲ್ಯ ರತ್ನ, ಅಮೂಲ್ಯ ರತ್ನ. ಆ ರತ್ನ ಎಲ್ಲಿರ್ಬೇಕು ಹಾಗೆ ಇರಬೇಕು, ಆ ಸೌಂದರ್ಯವನ್ನು ಎಲ್ಲರೂ ಸವಿಯಂತೆ. ಅಮೂಲ್ಯ ರತ್ನದ ಹೆಸರಲ್ಲಿ ನೀವು ಅವರಿಗೆ ಕಡಿವಾಣ ಹಾಕ್ತಿದ್ದಾರೆ ಅನ್ನೋದು ಆರೋಪ ಅಲ್ಲ. ಇಲ್ಲಿ ನೋಡಿ, ಆರೋಪಗಳೆಲ್ಲವೂ ಇದೆ. ನೀವು ಹೇಳಿದ್ರೆ ನೀವು ಶೋಕೇಸ್ ಅಲ್ಲಿ ಇರ್ತೀರಿ ಅಂದ್ರೆ ಗಿಳಿನ ಪಂಜರದಲ್ಲಿ ಇಟ್ಟಂಗೆ. ಅಲ್ಲ, ಶೋಕೇಸ್ ಅಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಆ ಶೋಕೇಸ್ ಒಳಗಡೆ ಅಲ್ಲ, ಎಲ್ಲಾ ಸ್ವಾತಂತ್ರ್ಯವನ್ನು ಕೊಟ್ಟು. ಯಾಕಂದ್ರೆ ಇಲ್ಲಿ ನೋಡಿ, ಚಿಂತನ್, ನೀವು ವೆರಿ ಫ್ರಾಂಕ್ಲಿ ನನ್ನ ಕ್ವಶನ್ ಏನಿದೆ, ಇದು ಏನು ತಪ್ಪು ತಿಳ್ಕೊಬೇಡಿ. ಇಲ್ಲ, ನಿಮ್ಮ ಪತ್ನಿ, ನಿಮ್ಮ ಪತ್ನಿಯ ಸೌಂದರ್ಯವನ್ನು ಬೇರೆಯವರು ನೋಡೋಕೆ ನೀವು ಇಷ್ಟಪಡ್ತೀರಾ? ಒಂದೇ ವಾಕ್ಯ ಕೊತ್ತರ ಹೇಳಿ, ನಿಮ್ಮ ಸ್ವಂತ ಪತ್ನಿ ಅಥವಾ ನಿಮ್ಮ ಸಹೋದರಿ, ಅವರ ಸೌಂದರ್ಯವನ್ನು ಬೇರೆ ಅಂದ್ರೆ, ಆ ಪ್ರಶ್ನೆಗೆ ನನ್ನ ಉತ್ತರ ಹೆಂಗಂದ್ರೆ, ಸೌಂದರ್ಯ ಅಂದ್ರೆ ಹೇಗೆ, ಯಾವ ತರ ಸೌಂದರ್ಯ ಅಂತ ಹೇಳಿದ್ರೆ, ಅರೆ ಬೆತ್ತಲೆ ಬೆತ್ತಲೆ ಅಥವಾ ಫುಲ್ ಡ್ರೆಸ್. ನನ್ನ ಒಂದು ವ್ಯಾಖ್ಯಾನ ಏನಂದ್ರೆ, ಕಾಮುಕ ನೋಟಕ್ಕೆ, ನಾನು ಮೊದಲಿಂದ ಮಾತಾಡ್ತಾ ಬರ್ತೀನಿ, ಒಂದು ಕಾಮುಕನ ನೋಟಕ್ಕೆ ಸೀರೆ ಉಟ್ಟವಳು, ಬುರುಕ ತೊಟ್ಟವಳು, ಚೂಡಿದಾರ್ ಹಾಕ್ತವಳು, ಯೂನಿಫಾರ್ಮ್ ಹಾಕ್ತವಳು, ಮತ್ತೆ ನೆಲದ ಅಂಗಳದಲ್ಲಿ ಆಡುವ ಆ ಪುಟ್ಟ ಕಂದಮ್ಮ ಕೂಡ ಅವನು ಆತ ಹೆಣ್ಣನ್ನ ಹೆಣ್ಣಾಗೆ ನೋಡ್ತಾನೆ ಅನ್ನೋದು ನನ್ನ ವ್ಯಾಖ್ಯಾನ. ಹಾಗಾಗಿ ಬುರುಕ ಹಾಕೋದ್ರಿಂದ ಅಥವಾ ಚೂಡಿದಾರ್ ಹಾಕೋದ್ರಿಂದ ಕಾಮುಕನ ನೋಟದಲ್ಲಿ ವ್ಯತ್ಯಾಸಗಳಾಗ್ತೇವೆ ಅಂತ ನಾನು ಒಪ್ಪಕ್ಕೆ ರೆಡಿ ಇಲ್ವಲ್ಲ. ನೀವು ಒಪ್ಪಲ್ಲ, ಬಟ್ ಏನಂತ ಹೇಳಿದ್ರೆ, ನೀವು ಕೆಲವು ತಪ್ಪು
ನೀವು ತಪ್ಪು ಅಪಾರ್ಥ ಕೊಡೋಕಾಗಿದೆ. ನೀವು ತಿಳ್ಕೊಂಡಿರೋದು ಹಿಜಾಬ್ ಮಾತ್ರ ಅಂತ, ಇಸ್ಲಾಂ ಆಗಲ್ಲ. ಪವಿತ್ರ ಕುರಾನ್ ಸೂರಾ 100 ಹೇಳೋದು ನಿಮ್ಮ ಸೌಂದರ್ಯವನ್ನು ಅಡಗಿಟ್ಟಿಸಿರಿ, ಅಡಗಿಸಬೇಕು. ನಿಮ್ಮ ಸೌಂದರ್ಯವನ್ನು ಅನ್ಯ ಪುರುಷರಿಗೆ ತೋರಿಸಬಾರದು. ಮತ್ತೆ ಹಿಜಾಬ್ ಮಾತ್ರ ಅಲ್ಲ, ಮುಖ ಸಂಪೂರ್ಣವಾಗಿ ಮುಚ್ಚಿಕೊಳ್ಬೇಕು ಅಂತ ಪವಿತ್ರ ಕುರಾನ್ ಆದೇಶ. ಸೌಂದರ್ಯ ಅಂದ್ರೆ ಏನು? ಒಂದು ಹೆಣ್ಣು ವಿಧವೆ, ಹಿಂದೂ ಹೆಣ್ಣುಮಕ್ಳು, ಕ್ರಿಶ್ಚಿಯನ್ ಹೆಣ್ಣುಮಕ್ಳು, ಇನ್ನೊಂದು ಹೆಣ್ಣುಮಕ್ಳು, ಅವರು ಕೂಡ ಬಟ್ಟೆಗಳನ್ನ ಹಾಕ್ತಾರೆ, ಮುಖ ತೋರಿಸ್ತಾರೆ, ಕೂದಲು ತೋರಿಸ್ತಾರೆ, ಎದೆ ಭಾಗದ ಮೇಲೆ ಇಷ್ಟು ಡ್ರೆಸ್ ಹಾಕ್ತಾರೆ, ಆಫ್ ಡ್ರೆಸ್ ಹಾಕ್ತಾರೆ, ಶೆಡ್ಡಿ ಹಾಕ್ತಾರೆ, ಇವೆಲ್ಲವನ್ನೂ ನಾವು ನೋಡ್ತೀವಿ. ಹಾಗಾದ್ರೆ ಹೆಣ್ಣಿನ ಸೌಂದರ್ಯ ಅಡಗಿರುವ ಆ ಜಾಗಗಳು ಯಾವ? ಅದೇ ಪವಿತ್ರ ಕುರಾನ್ ಹೇಳುತ್ತೆ, ಅನ್ಯ ಪುರುಷರ ಮುಂದೆ ನಿನ್ನ ಸೌಂದರ್ಯವನ್ನು ತೋರ್ಪಡಿಸಬಾರದು. ಸೌಂದರ್ಯ ಸೌಂದರ್ಯ ತಿಳಿದ್ರು ಒಂದು ಹೆಣ್ಣು ಯಾವ ಸೌಂದರ್ಯ ಅಂತ ಹೇಳಿ ನಾನು ಹೇಳ್ಬೇಕು ಕೊಡಬೇಕು. ಇವತ್ತು ಕ್ಯಾಂಪಸ್ ಅಲ್ಲಿ ನಡೆಯುತ್ತಿರುವುದು, ನಮ್ಮ ಮಾರ್ಕೆಟ್ ಅಲ್ಲಿ ನಡೆಯುತ್ತಿರುವಂತಹ ಅನಾಚಾರಗಳಿರ್ಲಿ, ಅನಾಹುತಗಳಿರ್ಲಿ, ಎಷ್ಟು ತಲಾಖ್ಗಳು ನಡೀತಾ ಇದೆ, ಎಷ್ಟು ಡಿವೋರ್ಸ್ಗಳು ನಡೀತಾ ಇದೆ, ಯಾವ ವಿಚಾರದಲ್ಲಿ ಅಂತ ನನಗಿಂತ ಜಾಸ್ತಿ ನಿಮ್ಗೆ ಗೊತ್ತಿದೆ. ಈ ನಮ್ಮ ಏರಿಯಾದಲ್ಲಿ ನಮ್ಮ ಒಬ್ಬೋರ್ಡ್ಗೆ ಎಷ್ಟೋ ಬರ್ತಾ ಇದೆ ತಲಾಖ್ ಇದ್ದು. ಅದಕ್ಕೆಲ್ಲ ಪ್ರಮುಖ ಕಾರಣನೇ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸೋಶಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅದೇ ರೀತಿಯಲ್ಲಿ ಇವರ ಏನು ಸೌಂದರ್ಯದ ಪ್ರದರ್ಶನ ಇದೆ ಅಂತ ಹೇಳಿ. ಅದರಿಂದ ಅದೇ ಒಂದು ಕಾರಣಕ್ಕಾಗಿ ಹಿಜಾಬ್ ಅಂತ ಅಲ್ಲ, ಅದು ನಡೀತಾ ಇದೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಅದೊಂದು ಕಾರಣ ಅಂತ. ನಮ್ಮ ಸ್ತ್ರೀಯರ ಪರ್ಟಿಕ್ಯುಲರ್ ಇಸ್ಲಾಂ ರೀಸನ್ ಯಾವುದು ಹಿಜಾಬ್? ಅದೇ ಅನ್ಯ ಪುರುಷರಿಂದ ಅವಳ ಏನು ಪಾವಿತ್ರ್ಯತೆ, ಅದೇ ರೀತಿಯಲ್ಲಿ ಅವಳ ಏನು ಗೌರವವನ್ನು ಉಳಿಸಿಕೊಳ್ಳೋದು. ತೀರ್ಮಾನ ಅವಳಿಗೆ ಬಿಟ್ಟಿದ್ಯಾ ಇಸ್ಲಾಂ? ಇಲ್ಲ, ಶರಿಯತ್ತಲ್ಲಿ ಯಾವ್ದು ಹಾಕ್ಲೇಬೇಕು ಶರಿಯತ್. ಯಾಕೆಂದ್ರೆ ಐದು ಸಮಯದ ನಮಾಜ್ ನನಗೆ ತೀರ್ಮಾನ ಆಪ್ಷನ್ ಅಲ್ಲ, ಅದು ಆಪ್ಷನ್ ಅಲ್ಲಿ ಅಲ್ಲ, ಆಪ್ಷನ್ ಅಲ್ಲಿ ಇಲ್ಲ, ಇಲ್ಲ ಕಂಪಲ್ಸರಿ, ಕಂಪಲ್ಸರಿ ಕಡ್ಡಾಯ ಇಸ್ಲಾಂ ಕಡ್ಡಾಯ. ಅದೇ ಒಂದು ವೇಳೆ ಮುಸ್ಲಮಾನ ಹೆಣ್ಣು ಮಕ್ಕಳು ಹಿಜಾಬ್ ಹಾಕಲ್ಲ ಅಂತ ಇರೋರ ಸಂಖ್ಯೆ ಒಂದು 50% ಗಿಂತ ಜಾಸ್ತಿ ಇದೆ, ಅವ್ರು ಇಸ್ಲಾಂ ಅಲ್ವಾ? ಅಲ್ಲ, ನಾವು ಇಸ್ಲಾಂ ಹೌದೋ ಅಲ್ವಾ ಎಂಬುದಲ್ಲ ವಿಚಾರ. ಇಸ್ಲಾಮಿನ ಶರಿಯತ್ ಅನುಸೃತವಾಗಿ ಜೀವನ ಮಾಡಬೇಕಾದ್ರೆ